ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪವಿತ್ರ. ಇವತ್ತಿನ ಕನ್ನಡ ಪಿಕ್ಚರ್ ಸಿನಿಮಾ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಇವತ್ತಿನ ಇಂಡಸ್ಟ್ರಿಯ ಅಪ್ಡೇಟ್ ಏನಿದೆ ಅನ್ನೋದನ್ನು ನಾನು ನಿಮಗೆ ಕ್ವಿಕ್ ಆಗಿ ಒಂದು ರೌಂಡಪ್ ಅಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇವತ್ತು ಶಿವರಾಜ್ಕುಮಾರ್ ಅಭಿನಯದ ವೇದ ಸಿನಿಮಾ ರಿಲೀಸ್ ಆಗಿದೆ. ಶಿವಣ್ಣ ಅವರ 125ನೇ ಸಿನಿಮಾ ಇದು. ಸುಮಾರು 320ಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಈಗಾಗಲೇ ಸಾಂಗ್, ಟೀಸರ್ಗಳು ಮತ್ತು ಟ್ರೇಲರ್ಗಳು ಎಲ್ಲವೂ ಸಾಕಷ್ಟು ಸದ್ದು ಮಾಡಿತ್ತು. ಆದರೆ ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಪ್ರೇಕ್ಷಕರು ಸಿನಿಮಾನ ಒಪ್ಪಿಕೊಂಡು ಅಪ್ಪಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ವೇದ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಪ್ರತಿಯೊಬ್ಬರ ಏನು ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕತೆ ಕೂಡ ತುಂಬ ಚೆನ್ನಾಗಿದೆ. ಮೇಕಿಂಗ್ ಸ್ಟೈಲ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಲ್ಲವೂ ಕೂಡ ಆಸಮಾಗಿ ಬಂದಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು ಪ್ರೇಕ್ಷಕರು. ಮತ್ತು ವಿಶೇಷವಾಗಿ 125ನೇ ಸಿನಿಮಾದಲ್ಲಿ ವುಮೆನ್ ಸೆಂಟ್ರಿಕ್ಸ್ ಕಥೆಯನ್ನು ಇಟ್ಕೊಂಡು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಎ ಆರ್ ಶಾ ಅವರು. ಇನ್ನು ಗೀತಾ ಶಿವರಾಜ್ಕುಮಾರ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ತಮ್ಮ ಮೊದಲನೆಯ ನಿರ್ಮಾಣದಲ್ಲೇ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಬೇರೆ ಪ್ರೊಡ್ಯೂಸರ್ ಇದ್ದು ಮುಹೂರ್ತ ಕೂಡ ಆಗಿತ್ತು, ಕಾರಣದಿಂದ ಅವ್ರು ಮಾಡೋಕ್ಕಾಗಲಿಲ್ಲ. ದೆನ್ ಸೆಕೆಂಡ್ ಒನ್ ಗೇಮ್ ಅದನ್ನು ತಪ್ಪೋಯ್ತು. ದೆನ್ ಬಿ ಡಿಸೈಡೆಡ್ ಟು ಡೂ ಇಟ್ ಅವರ್ಸ್. ಕತೆ ಬಂದಿದ್ರು, ಆದ್ರೆ ಈ ಕತೆ ಇದೆಯಲ್ಲ ಎಲ್ಲರಿಗೂ ಹೇಳ್ತಿದ್ಬಿಟ್ಟು ಹೆಣ್ಮಕ್ಳು ಒಂದು ದೊಡ್ಡ ಇನ್ಸ್ಪಿರೇಷನ್ ಸುತ್ತಮುತ್ತ ಆಗ್ತಾ ಇದೆ. ಸಾಕಷ್ಟು ದೇಶದ ಈ ತರ ಒಂದು ಕಂಟೆಂಟ್ 125 ಸಿನಿಮಾ ಗೀತಾ ಪಿಕ್ಚರ್ ಮೊದಲ ಕಾಣಿಕೆ ಮಾಡಬೇಕು, ನಿಜವಾದ ಸಾರ್ಥಕವಾದ ಸಿನಿಮಾ ಅದನ್ನ ನಾನು ಕತೆ ಎಲ್ಲ ಇದ್ರ ಕ್ರೆಡಿಟ್ ಎಲ್ಲ ಹರ್ಷ ಅವ್ರಿಗೆ ಹೋಗ್ಬೇಕು. ಯಾಕಂದ್ರೆ ಅವರೇ ಈ ಕತೆ ತಗೊಂಡ್ ಬಂದಿದ್ದು. ಇದನ್ನ ಕ್ರಾಂತಿ ಸಿನಿಮಾದ ಆಡಿಯೋ ರಿಲೀಸ್ ಸಮಯದಲ್ಲಿ ಹೊಸಪೇಟೆಯಲ್ಲಿ ಒಂದು ಘಟನೆ ನಡೆದಿತ್ತು. ಈ ಘಟನೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೋತಾ ಇದೆ. ಇವತ್ತು ಈ ವಿಚಾರವಾಗಿ ವಿನೋದ್ ರಾಜ್ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ. ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಹಿಂದೆ ಏನು ಫ್ಯಾನ್ ವಾರ್ಗಳಾಗ್ತಾ ಇತ್ತು ಈ ಘಟನೆ ನಡೆದಾದ ನಂತರ, ಆದರೆ ಇವತ್ತು ಈ ಘಟನೆಗೆ ಒಂದು ಪಾಸಿಟಿವ್ ವೇ ತಗೊಂಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಒಂದು ರೆಸ್ಪಾನ್ಸಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ, ಅವರ ತಾಯಿಗೆ ಈ ವಿಚಾರವನ್ನು ತಿಳಿಸಿದ್ರಂತೆ ಲೀಲಾವತಿ ಅವರಿಗೆ, ಹೀಗೆ ದರ್ಶನ್ ಅವ್ರ ಮೇಲೆ ಈ ರೀತಿ ಒಂದು ಘಟನೆ ಆಗಿದೆ ಅಂತ. ಹಾಗಾಗಿ ಅವ್ರು ಹೇಳಿದ್ರಂತೆ ಚಪ್ಪಲಿ ತಾನೆ, ಪರವಾಗಿಲ್ಲ, ಲಕ್ಷ್ಮಿ ಆಗುತ್ತೆ, ಅವನಿನ ಮೇಲೆ ಲಕ್ಷ್ಮಿ ಪುತ್ರನಾಗ್ತಾನೆ. ಅದಷ್ಟೇ ಅಲ್ಲ, ಮುಂದೆ ಅವರ ಸಿನಿಮಾ ಏನೆಲ್ಲ ರಿಲೀಸ್ ಆಗುತ್ತೋ ಅದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರಂತೆ. ಈ ಮೂಲಕವಾಗಿ ಏನು ಫ್ಯಾನ್ ವಾರ್ ಆಗ್ತಿತ್ತು ಅದು ಬೇರೆ ರೀತಿಯ ಟರ್ನ್ ತಗೊಳ್ಳುತ್ತೆ ಅಂತ ಹೇಳ್ಬೋದು. ಫ್ಯಾನ್ಸ್ ಕೂಡ ಇದನ್ನು ಪಾಸಿಟಿವ್ ಆಗಿಯೇ ರಿಸೀವ್ ಮಾಡ್ಕೊಂಡಿದ್ದಾರೆ. ವಿನೋದ್ ರಾಜ್ ಅವರ ಈ ಪಾಸಿಟಿವ್ ಮಾತುಗಳು ದರ್ಶನ್ ಅಭಿಮಾನಿಗಳಿಗೂ ಕೂಡ ಖುಷಿ ಕೊಟ್ಟಿದೆ. ಇದು ನನಗೆ ಅಷ್ಟು ನೋವಾಗಿದೆ ಅಂತ ಹೇಳಿದ್ರೆ ಯಾರಿಗೆ ನೋವಾಗಕ್ಕೆ ಸಾಧ್ಯ ಇಲ್ಲ. ಅಭಿಮಾನಿಗಳಿಗೆ ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ. ನನ್ನ ತಾಯಿಯವರು ಒಂದೇ ಒಂದು ಮಾತು ಹೇಳಿದ್ರು, ಬಿದ್ದಿದ್ದು ಅಂದಮೇಲೆ ಲಕ್ಷ್ಮಿ ಬಿಡಪ್ಪ, ಲಕ್ಷ್ಮಿ ಪುತ್ರ ಆಗೋಯ್ತೀನಿ, ಏನು ತೊಂದರೆ ಇಲ್ಲ ಅಂದ್ಬಿಟ್ಟು. ನಮ್ಮಮ್ಮ ಅದೇ ಮಾತು ಹೇಳಿದ್ರು, ಅಮ್ಮವ್ರ ಮಾತು ತೊಗೊಂಡ್ಬಿಡ್ರಿ, ಬಿದ್ದುಬಿಡ್ತು ಅವ್ರ ಮೇಲೆ ಅಂತಂದು ಹೇಳಿದ್ರು. ಬಿದ್ದರೆ ಲಕ್ಷ್ಮಿ ಲಕ್ಷ್ಮಿ ಹೊಲ್ದ್ಬಿಟ್ಲು ಅವ್ರಿಗೆ, ಬಿಡಪ್ಪ ಮುಂದಿನ ಯಾವುದೋ ರಿಲೀಸ್ ಬಂಪರ್ ಆಗೋಯ್ತದೆ ಹೋಗಪ್ಪ. ಸಾಮಾನ್ಯವಾಗಿ ಸಿನಿಮಾ ರಿಲೀಸ್ ಆಗಿ 40 ದಿನಕ್ಕೆ ಓ ಟಿ ಟಿಯಲ್ಲಿ ರಿಲೀಸ್ ಆಗುತ್ತೆ, ಇನ್ನು 80 ದಿನಕ್ಕೆ ಸ್ಯಾಟಲೈಟಲ್ಲಿ ರಿಲೀಸ್ ಆಗಬೇಕು ಅಂತ ಇಲ್ಲಿಯ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಏನು ವಾಣಿಜ್ಯ ಮಂಡಳಿ ಅಂತಿದೆ ಅದರ ರೂಲ್ಸ್ ಆಗಿದೆ. ಆದರೆ ವಿಪರ್ಯಾಸ ಅಂದರೆ ವಿನಯ್ ರಾಜ್ಕುಮಾರ್ ಅಭಿನಯದ 10 ಸಿನಿಮಾ ಕಳೆದ ವಾರ ಅಷ್ಟೇ ರಿಲೀಸ್ ಆಗಿತ್ತು ಥಿಯೇಟರ್ನಲ್ಲಿ, ಆದರೆ ರಿಲೀಸ್ ಆದ 8ನೇ ದಿನಕ್ಕೆ ಓ ಟಿ ಟಿಯಲ್ಲಿ ಬಂದಿದೆ. ಇವತ್ತಿಗಾಗಲೇ ಓ ಟಿ ಟಿಯಲ್ಲಿ 10 ಸಿನಿಮಾ ರಿಲೀಸ್ ಆಗಿದೆ. ಆದರೆ ಯಾಕೆ ಹಿಂಗಾಯಿತು ಅನ್ನೋದು ಅವರ ಅಭಿಮಾನಿಗಳಿಗೆ ಒಂದು ಆತಂಕ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು 10 ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕಂದರೆ ಸಿನಿಮಾ ರಿಲೀಸ್ ಆಗೋಕ್ಕೆ ಇನ್ನು 3 ದಿನ ಇರೋಂಗೆ ಟೀಸರ್ ಮಾತ್ರ ರಿಲೀಸ್ ಆಯಿತು. ಅದಾದಮೇಲೆ ಟ್ರೇಲರ್ ಆಗಲಿ ಆಡಿಯೋ ಆಗಲಿ ಯಾವುದೇ ಅಪ್ಡೇಟ್ ಆಗಲಿಲ್ಲ. ಈ ಸಿನಿಮಾಗಾಗಿ ವಿನಯ್ ರಾಜ್ಕುಮಾರ್ ಅವರು ಸಾಕಷ್ಟು ಕಷ್ಟಪಟ್ಟಿದ್ರು. ಯಾಕಂದರೆ ಬಾಕ್ಸರ್ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ರು, ಹಾಗಾಗಿ ಒಂದಷ್ಟು ತಯಾರಿ ಎಲ್ಲವೂ ಮಾಡ್ಕೊಂಡಿದ್ರು. ಆದರೆ ಸಿನಿಮಾ ಯಾವುದೇ ರೀತಿಯ ಪ್ರಚಾರ ಆಗಲಿಲ್ಲ, ಸಿನಿಮಾ ರಿಲೀಸ್ ಆಗ್ತಿದೆ ಅಂತಲೂ ಗೊತ್ತಾಗಲಿಲ್ಲ. ಮೇ ಬಿ ಸ್ಯಾಂಡಲ್ವುಡ್ನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸಿನಿಮಾ ರಿಲೀಸ್ ಆಗಿ 8 ದಿನಕ್ಕೆ ಓ ಟಿ ಟಿಯಲ್ಲಿ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಈ ಹಿಂದೆ ಏನು ಯುವರತ್ನ ಸಿನಿಮಾ ಶೀಘ್ರದಲ್ಲಿ ಅಂದರೆ ಥಿಯೇಟರ್ಗೆ ಬಂದು ಒಂದು 20 ದಿನದಲ್ಲಿ ಓ ಟಿ ಟಿಯಲ್ಲಿ ಬಂದಿತ್ತು. ಆದರೆ ಅದಕ್ಕೆ ಕಾರಣ ಇತ್ತು, ಯಾಕಂದರೆ ಕೊರೋನಾ ಆಗಿ ಥಿಯೇಟರ್ಗಳು ಕ್ಲೋಸ್ ಆಗಿತ್ತು, 50% ಆಗಿತ್ತು, ಸಾಕಷ್ಟು ಸಮಸ್ಯೆಗಳಿತ್ತು. ಹಾಗಾಗಿ ಆದಷ್ಟು ಬೇಗ ಓ ಟಿ ಟಿಗೆ ಬಂತು. ಆದರೆ ಇದೇ ಮೊದಲ ಬಾರಿಗೆ ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗಿ 8 ದಿನಕ್ಕೆ ಓ ಟಿ ಟಿಗೆ ಬಂದಿದೆ. ಇದು ವಿನಯ್ ರಾಜ್ಕುಮಾರ್ ಅಭಿನಯದ 4ನೇ ಸಿನಿಮಾ ಆಗಿದೆ. ಹಾಗಾಗಿ ಅಭಿಮಾನಿಗಳಿಗೆ ಒಂದು ಬೇಸರ ಇದೆ, ಯಾಕಂದರೆ ಈಗ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇರುವಂಥ ನಾಯಕ ಅವರ ಸಿನಿಮಾಗಳಿಗೆ ಪ್ರಚಾರ ಆಗಬೇಕು, ಥಿಯೇಟರ್ಗೆ ಬರಬೇಕು, ಜನ ನೋಡಬೇಕು, ಆಮೇಲೆ ಓ ಟಿ ಟಿಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ಅವರ ಅಭಿಪ್ರಾಯ. ಆದರೆ ದುರಾದೃಷ್ಟ ಅಂತಲೇ ಹೇಳ್ಬೋದು, ರಿಲೀಸ್ ಆದ 8 ದಿನಕ್ಕೆ ಓ ಟಿ ಟಿಲಿ ಬಂದಿದೆ. ನೀವು ಈಗ ಓ ಟಿ ಟಿಲಿ 10 ಸಿನಿಮಾನ ನೋಡ್ಬೋದು. ನೋಡಿ ನಿಮ್ಮ ಅಭಿಪ್ರಾಯ ಸಿನಿಮಾ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಇಯರ್ ಎಂಡ್ ಬಂತು, ಕ್ರಿಸ್ಮಸ್ ಇನ್ನು ಕೆಲವೇ ದಿನ ಇದೆ.
ಎಲ್ಲ ಸೆಲೆಬ್ರಿಟಿಗಳು ಇಯರ್ ಎಂಡ್ ಮತ್ತು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗ್ತಿದ್ದಾರೆ. ಈಗಾಗಲೇ ನಟಿ ರಮ್ಯಾ ಕ್ರಿಸ್ಮಸ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಲಂಡನ್ಗೆ ಹೋಗಿದ್ದಾರೆ. ಇದೇನಪ್ಪ ರಮ್ಯಾ ಒಬ್ಬೊಬ್ಬರೇ ಓಡಾಡ್ತಾರೆ, ಒಬ್ಬೊಬ್ಬರೇ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಂಬರ್ತಾರೆ ಅಂತ ಅಂದ್ಕೊಂಡ್ರೆ ಅದು ಸುಳ್ಳು. ಯಾಕಂದರೆ ರಮ್ಯಾ ಅವ್ರ ಜೊತೆ ಒಬ್ಬ ನಟಿ ಕೂಡ ಲಂಡನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಈ ಹಿಂದೆ ಅಂದರೆ ನಿನ್ನೆ ಅಷ್ಟೇ ರಮ್ಯಾ ಅವರು ಇನ್ಸ್ಟಾಗ್ರಾಮಲ್ಲಿ ಕ್ರಿಸ್ಮಸ್ಗೋಸ್ಕರ ಏನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ಎಲ್ಲೆಲ್ಲ ಸುತ್ತಾಡ್ತಿದ್ದಾರೆ ಅನ್ನೋ ಫೋಟೋಗಳನ್ನ ಮತ್ತು ವೀಡಿಯೋಗಳನ್ನ ಶೇರ್ ಮಾಡಿದರು. ಆದರೆ ಇವತ್ತು ಅವರ ಜೊತೆ ಅಮೃತ ಅಯ್ಯಂಗಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಮೇ ಬಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಎರಡನ್ನೂ ಕೂಡ ಅವರು ಲಂಡನ್ನಲ್ಲೇ ಮುಗಿಸ್ಕೊಂಬರ್ತಾರೆ ಅಂತ ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ರಮ್ಯಾ ಹಾಗೂ ಅಮೃತ ಅಯ್ಯಂಗಾರ್ ಅವರು ತುಂಬ ಕ್ಲೋಸ್ ಆಗಿದ್ದಾರೆ, ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಹಾಗಾಗಿ ಮುಂದಿನ ವರ್ಷದ ಆರಂಭ ಅಂದರೆ ನ್ಯೂ ಇಯರನ್ನು ರಮ್ಯಾ ಅವ್ರ ಜೊತೆ ಅಮೃತ ಅಯ್ಯಂಗಾರ್ ಅವರು ಸೆಲೆಬ್ರೇಟ್ ಮಾಡೋದಕ್ಕೆ ಲಂಡನ್ಗೆ ಹೋಗಿದ್ದಾರೆ. ವರ್ಷದ ಕೊನೆ ಬಂತು ಅಂದರೆ ಈ ವರ್ಷದ ಬೆಸ್ಟ್ ಸಿನಿಮಾಗಳು ಯಾವುದು, ಈ ವರ್ಷದ ಬೆಸ್ಟ್ ಮ್ಯೂಸಿಕ್ಗಳು ಯಾವುದು ಅನ್ನೋದು ಒಂದು ಸರ್ವೆಗಳು ನಡೀತಾನೆ ಇರುತ್ತೆ. ಹಾಗಾಗಿ ಅಮೆಜಾನ್ ಮ್ಯೂಸಿಕ್ ಅವರು 2022ನ ಬೆಸ್ಟ್ ಮ್ಯೂಸಿಕ್ ಯಾವುದು ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ. ಅದು ಕನ್ನಡದ ಸಿನಿಮಾದ ಯಾವ ಸಾಂಗ್ ಅನ್ನೋದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾದ ರಾರಾ ರಕ್ಕಮ್ಮ ಸಾಂಗ್ ಈ ವರ್ಷದ ಬೆಸ್ಟ್ ಸಾಂಗ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಯಾಕಂದರೆ ಸಿನಿಮಾದ ಸಾಂಗ್ ರಿಲೀಸ್ ಆದಾಗಿಂದ ಇಲ್ಲಿಯವರೆಗೂ ಕೂಡ ಅದರ ಹವಾ ಜೋರಾಗೇ ಇತ್ತು. ಜಾಕ್ವೆಲಿನ್ ಫರ್ನಾಂಡಿಸ್ ಅವರು ಸಖತ್ತಾಗಿ ಡ್ಯಾನ್ಸ್ ಮಾಡಿದರು ಮತ್ತು ಟ್ಯೂನ್ ಕೂಡ ತುಂಬ ಚೆನ್ನಾಗಿದ್ದು. ಕನ್ನಡದಲ್ಲಿ ಮಾತ್ರ ಅಲ್ಲ, ಸಿನಿಮಾ 5 ಭಾಷೆಯಲ್ಲಿ ರಿಲೀಸ್ ಆಗಿತ್ತಲ್ಲ, 5 ಭಾಷೆಯಲ್ಲೂ ಕೂಡ ಸಾಂಗ್ ಸಖತ್ ಹವಾ ಕ್ರಿಯೇಟ್ ಮಾಡಿತ್ತು. ಹಾಗಾಗಿ ಈ ವರ್ಷದ ಬೆಸ್ಟ್ ಸಾಂಗ್ ರಕ್ಕಮ್ಮ ಸಾಂಗ್ ಆಗಿ ಸೆಲೆಕ್ಟ್ ಆಗಿದೆ. ಇದು ಇವತ್ತಿನ ಪಿಕ್ಚರ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಾಳೆ ಮತ್ತಷ್ಟು ಪಿಕ್ಚರ್ ಅಪ್ಡೇಟ್ಗಳು ಏನೇನಿರುತ್ತೆ, ಇಂಡಸ್ಟ್ರಿಯಲ್ಲಿ ಏನೆಲ್ಲ ನ್ಯೂಸ್ ನಡೀತಾ ಇದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಥ್ಯಾಂಕ್ ಯು.